ನಮಸ್ಕಾರ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಕಲಿಕಾ ಚೇತರಿಕೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಕಲಿಕಾ ಫಲ ಆರರಲ್ಲಿ ಬರುವಂಥ ಅಭ್ಯಾಸ ಒಂದು ಪಾಯಿಂಟ್ ಒಂದು ಒಂದು ಪಾಯಿಂಟ್ ಎರಡು ಎರಡು ಪಾಯಿಂಟ್ ಒಂದು ಮತ್ತು ಎರಡು ಪಾಯಿಂಟ್ ಎರಡರಲ್ಲಿ ಜಾತ್ರೆಯ ಅನುಭವ ನೀವು ನೋಡಿದ ನಾಟಕ ಸರಣಿ ಚಿತ್ರಗಳನ್ನು ನೋಡಿ ಉತ್ತರಿಸಬೇಕಾಗಿರುವಂತಹ ಒಂದು ಚಟುವಟಿಕೆಗಳನ್ನು ಒಳಗೊಂಡಿರುವಂಥದ್ದಾಗಿದೆ ಈ ಒಂದು ಚಟುವಟಿಕೆಗಳನ್ನು ಯಾವ ರೀತಿಯಾಗಿ ಉತ್ತರಿಸಿ ಪ್ರ್ಯಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನು ನೋಡೋಣ ಹಿಂದಿನ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಆ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸ್ಬೋದು ಹಾಗೂ ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇಲಿಸ್ಟ್ ಲಿಂಕ್ ಕಾಣಿಸ್ತಾ ಇರ್ತದೆ ಆ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಭಾಳಷ್ಟು ವಿದ್ಯಾರ್ಥಿಗಳು ಅವುಗಳನ್ನು ವೀಕ್ಷಿಸಿ ತಮಗೆ ಉಪಯೋಗವಾಗ್ತಾ ಇದೆ ಅನ್ನೋದನ್ನು ಸಹ ಕಮೆಂಟ್ ಮಾಡಿರುವಂಥದ್ದು ಈ ಒಂದು ಕಲಿಕಾಫಲ ಆರರಲ್ಲಿ ತಮ್ಮ ಅನುಭವಗಳನ್ನು ತಮ್ಮದೇ ಭಾಷಾ ಶೈಲಿಯಲ್ಲಿ ಬರೆಯುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿ ಇರುವಂಥದ್ದಾಗಿದೆ ಲೇಖನದ ವಿವಿಧ ಪ್ರಕಾರಗಳ ಮತ್ತು ಶೈಲಿಗಳ ಪ್ರಯೋಗ ಮಾಡುವಂಥ ಸಾಮರ್ಥ್ಯ ಸಹ ಇಲ್ಲಿ ಬೆಳೆಯುವಂಥದ್ದಾಗಿರ್ತದೆ ಉದಾಹರಣೆಯಾಗಿ ನೋಡಿಕೊಂಡಾಗ ಕತೆ ಕವಿತೆ ಪ್ರಬಂಧ ಇತ್ಯಾದಿಗಳನ್ನು ಬರೆಯುವಂಥ ಸಾಮರ್ಥ್ಯ ಬೆಳೆಸಿಕೊಳ್ಳುವಂಥದ್ದು ಈ ಕಲಿಕಾಫಲ ಆರಲ್ಲಿ ಬರುವಂಥದ್ದಾಗಿದೆ ಇದರಲ್ಲಿ ಬರುವಂಥ ಅಭ್ಯಾಸ ಒಂದು ಪಾಯಿಂಟ್ ಒಂದನ್ನು ನೋಡಿದಾಗ ನೀವು ಭಾಗವಹಿಸಿದ ಯಾವುದಾದರೂ ಒಂದು ಜಾತ್ರೆಯ ಅನುಭವವನ್ನು ಕುರಿತು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಹೇಳಿ ಕೇಳಿದರು ಇಲ್ಲಿ ಯಾವುದೇ ಒಂದು ಜಾತ್ರೆಯಲ್ಲಿ ನೀವು ನಿಮ್ಮ ಊರುಗಳಲ್ಲಿ ನಿಮ್ಮ ಗ್ರಾಮಗಳಲ್ಲಿ ಇನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಜಾತ್ರೆಗಳನ್ನು ನೋಡಿರ್ತೀರ ಆ ಜಾತ್ರೆಯಲ್ಲಿ ಅನುಭವಿಸಿರುವಂಥ ಅನುಭವವನ್ನು ನಿಮ್ಮದೇ ರೀತಿಯಲ್ಲಿ ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು ಇಲ್ಲಿರುವಂಥದ್ದಾಗಿದೆ ಇಲ್ಲಿ ನಾವು ಮಾದರಿಯಾಗಿರುವಂಥ ಒಂದು ಉತ್ತರವನ್ನು ಸಿದ್ಧಪಡಿಸಿ ಇಲ್ಲಿ ತೋರಿಸ್ತಾ ಇದ್ದೇವೆ ಇದೇ ರೀತಿಯಾಗಿ ನಿಮ್ಮದೇ ಅನುಭವಗಳನ್ನು ಬರೆದುಕೊಳ್ಬಹುದಾಗಿರುವಂಥದ್ದು ನಾನು ಭಾಗವಹಿಸಿದ ಜಾತ್ರೆ ಶ್ರೀ ವೀರಭದ್ರೇಶ್ವರ ಜಾತ್ರೆ ಈ ಜಾತ್ರೆಯು ನವೆಂಬರ್ ತಿಂಗಳಿನಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ಬರುವ ಜಾತ್ರೆಯಾಗಿದೆ ಐದು ದಿನಗಳ ಕಾಲ ನಡೆಯುವ ಜಾತ್ರೆಯು ಕರ್ನಾಟಕದಲ್ಲಿ ಪ್ರಮುಖವಾಗಿರುವ ಜಾತ್ರೆಗಳಲ್ಲಿ ಒಂದಾಗಿದೆ ಜಾತ್ರೆಯ ಸಂದರ್ಭದಲ್ಲಿ ದೇವಾಲಯದ ಸುತ್ತಲೂ ದೀಪಗಳಿಂದ ಅಲಂಕರಿಸಲಾಗುತ್ತದೆ ಪಲ್ಲಕ್ಕಿಯ ಮೆರವಣಿಗೆ ರಥೋತ್ಸವಕ್ಕೆ ಹಿಂದಿನ ದಿನ ಅಗ್ನಿಕುಂಡದ ಪ್ರವೇಶವಾಗುತ್ತದೆ ಇಲ್ಲಿ ಬೃಹತ್ ಪ್ರಮಾಣದಲ್ಲಿ ಕೆಂಡವನ್ನು ಹಾಕಿ ಪ್ರದಕ್ಷಿಣೆ ಹಾಕಲಾಗುತ್ತದೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಿ ದೇವರ ದರ್ಶನವನ್ನು ಮಾಡುತ್ತಾರೆ ಈ ಜಾತ್ರೆಗೆ ರಾಜ್ಯಾದ್ಯಂತ ವಿವಿಧ ಭಾಗಗಳಿಂದ ಜನರು ಬಂದು ಭಾಗವಹಿಸುತ್ತಾರೆ ವಿವಿಧ ರೀತಿಯಾದ ಸಿಹಿ ತಿಂಡಿಗಳು ಆಟಿಕೆಗಳು ಬಂದಿರುತ್ತವೆ ಇವುಗಳನ್ನು ಕಂಡು ಅತಿಯಾಗಿ ಸಂತೋಷವಾಗಿ ಪ್ರತಿದಿನವೂ ಇದನ್ನೇ ನೆನಪಿಸಿಕೊಳ್ಳುತ್ತಿದೆ ಈ ರೀತಿಯಾಗಿ ಮಾದರಿಯಾಗಿ ಬರೆದಿರುವಂಥದ್ದು ನೀವು ಸಹ ಯಾವುದೇ ಒಂದು ಜಾತ್ರೆಯಲ್ಲಿ ಭೇಟಿ ಕೊಟ್ಟಾಗ ನಿಮಗೆ ಆಗಿರುವಂಥ ಅನುಭವಗಳನ್ನು ಇಲ್ಲಿ ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು ಆಗಿದೆ ಇನ್ನು ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿ ನಿಮ್ಮೂರಿನಲ್ಲಿ ನಡೆದ ನಾಟಕ ಅಥವಾ ನೀವು ನೋಡಿದ ನಾಟಕವೊಂದರ ಕಥಾವಸ್ತುವನ್ನು ನಿಮ್ಮದೇ ಮಾತುಗಳಲ್ಲಿ ವಿವರಿಸಿ ಇಲ್ಲಿ ಯಾವುದಾದ್ರೂ ಒಂದು ನಾಟಕ ನೀವು ನೋಡಿರುವಂಥ ನಾಟಕ ಅಥವಾ ನೀವು ತಿಳಿದುಕೊಂಡಿರುವಂಥ ನಾಟಕ ಆಗಿರಲಿ ನಿಮ್ಮ ಊರಿನಲ್ಲಿ ನಡೆದಿರುವಂಥ ನಾಟಕ ಆಗಿರಲಿ ಇನ್ನು ಬೇರೆ ಕಡೆಗೆ ನಡೆದಿರುವಂಥ ನಾಟಕ ಆಗಿರಲಿ ನಿಮ್ಮದೇ ಮಾತುಗಳಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಇದು ಈ ರೀತಿ ರೀತಿಯಂತೆಲ್ಲ ನಿಮ್ಮ ಮಾತುಗಳಲ್ಲಿ ನಿಮಗೆ ಹೇಗೆ ಅನಿಸಿರ್ತದೆ ಹಾಗೆ ಇದನ್ನು ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಇಲ್ಲಿ ಮಾದರಿಯಾಗಿರುವಂಥ ಉತ್ತರವನ್ನು ಒಂದು ಬಾರಿ ಗಮನಿಸಿಕೊಳ್ಳಿ ನಾನು ನೋಡಿದ ನಾಟಕದ ಹೆಸರು ದುಷ್ಟಬುದ್ಧಿ ಮತ್ತು ದುರ್ಬುದ್ಧಿ ಒಂದು ಊರಿನಲ್ಲಿ ದುಷ್ಟಬುದ್ಧಿ ಮತ್ತು ದುರ್ಬುದ್ಧಿ ಎಂಬ ಸ್ನೇಹಿತರು ಇದ್ದರು ಇವರು ಇಬ್ಬರೂ ಸೇರಿ ಬೇರೆ ಊರಿಗೆ ಹೋಗಿ ವ್ಯಾಪಾರ ಮಾಡಿ ಅಧಿಕ ಹಣವನ್ನು ಸಂಪಾದಿಸಲು ಬಯಸಿದರು ಅದರಂತೆ ಬೇರೆ ಊರಿಗೆ ಹೋಗಿ ವ್ಯಾಪಾರವನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡಿ ತಮ್ಮ ಊರಿಗೆ ಹಿಂದಿರುಗುತ್ತಾ ಇದ್ದರು ಕಾಡಿನಲ್ಲಿ ವಿಶ್ರಮಿಸುತ್ತಾ ಇದ್ದಾಗ ದುಷ್ಟಬುದ್ಧಿಯು ಒಂದು ಆಲೋಚನೆಯನ್ನು ಹೇಳಿದನು ಎಲ್ಲ ಹಣವನ್ನು ಊರಿಗೆ ತೆಗೆದುಕೊಂಡು ಹೋಗುವುದು ಬೇಡ ಇದರಲ್ಲಿ ನಮಗೆ ಬೇಕಾದಷ್ಟು ಹಣವನ್ನು ತೆಗೆದುಕೊಂಡು ಹೋಗಿ ಉಳಿದ ಹಣವನ್ನು ಇಲ್ಲಿಯೇ ಬಚ್ಚಿಟ್ಟು ಮತ್ತೆ ನಮಗೆ ಬೇಕಾದಾಗ ಇಲ್ಲಿಗೆ ಬಂದು ತೆಗೆದುಕೊಂಡು ಹೋಗೋಣ ಆಗಲಿ ಎಂದು ಇಬ್ಬರು ತಮಗೆ ಬೇಕಾದಷ್ಟು ಹಣವನ್ನು ತೆಗೆದುಕೊಂಡು ಉಳಿದ ಹಣವನ್ನು ಮರದ ಒಂದರಲ್ಲಿ ಬಚ್ಚಿಟ್ಟರು ಕೆಲವು ದಿನಗಳ ನಂತರ ಆ ಹಣವನ್ನೆಲ್ಲ ದುಷ್ಟಬುದ್ಧಿಯು ತೆಗೆದುಕೊಂಡು ಹೋಗಿ ದುರ್ಬುದ್ಧಿಯ ಹತ್ತಿರ ಬಂದು ನನಗೆ ಹಣ ಬೇಕಾಗಿದೆ ನಾವು ಮುಚ್ಚಿಟ್ಟ ಹಣವನ್ನು ತರೋಣ ಎಂದು ಇಬ್ಬರು ಅಲ್ಲಿಗೆ ಹೋಗಿ ಹಣವನ್ನು ನೋಡಿದಾಗ ಅಲ್ಲಿ ಹಣವಿರಲಿಲ್ಲ ನೀನೇ ತೆಗೆದುಕೊಂಡು ಹೋಗಿದೀಯಾ ಎಂದು ಪಂಚರನ್ನು ಕರೆಯಿಸಿದನು ಅಲ್ಲದೆ ಅಲ್ಲಿ ತನ್ನ ತಂದೆಯನ್ನು ಕುಳ್ಳಿರಿಸಿ ಸುಳ್ಳು ಸಾಕ್ಷಿಯನ್ನು ಹೇಳಿಸಿದನು ಇದನ್ನು ಅರಿತ ದುರ್ಬುದ್ಧಿಯು ನಾನು ಹಣವನ್ನು ತೆಗೆದುಕೊಡುತ್ತೇನೆ ಎಂದು ಮರಕ್ಕೆ ಬೆಂಕಿ ಹಚ್ಚಿಸಿದಾಗ ಅಲ್ಲಿ ಕುಳಿತು ಸುಳ್ಳು ಹೇಳಿಸಿದ ಅವನ ತಂದೆಯ ಸತ್ಯ ತಿಳಿಯಿತು ಇನ್ನು ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಕೆಳಗಿನ ಸರಣಿ ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಶಿಕ್ಷಕರ ಸೂಚನೆಯ ಮೇರೆಗೆ ಗುಂಪಿನಲ್ಲಿ ಕಥೆಯೊಂದನ್ನು ಸಿದ್ಧಪಡಿಸಿ ಅಂತೇಳಿ ಕೇಳಿರುವಂಥದ್ದು ಇಲ್ಲಿ ಒಂದು ಸರಣಿ ಚಿತ್ರವನ್ನು ಕೊಟ್ಟಿದ್ದಾರೆ ಈ ಒಂದು ಸರಣಿ ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂಥದ್ದು ಅದು ಆದ ನಂತರ ಶಿಕ್ಷಕರ ಸೂಚನೆಯಂತೆ ಗುಂಪಿನಲ್ಲಿ ಒಂದು ಕಥೆಯನ್ನು ಸಿದ್ಧಪಡಿಸಬೇಕಾಗಿರುವಂಥದ್ದು ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಇಲ್ಲಿ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನದ ಹತ್ತಿರ ಒಂದು ಮರ ಇರುವಂಥದ್ದು ಇಲ್ಲಿ ಭಾಳಷ್ಟು ಎಲೆಗಳು ಕಸ ಬಿದ್ದಿರುವಂಥದ್ದನ್ನು ನೀವು ಗಮನಿಸ್ತಾ ಇದೆ ಇಲ್ಲಿ ಎರಡನೇ ಚಿತ್ರದಲ್ಲಿ ಇಲ್ಲಿ ಗಮನಿಸ್ತಾ ಇದ್ದೀರಾ ಇಲ್ಲಿರುವಂಥದ್ದು ಒಬ್ಬ ಬಾಲಕ ಒಬ್ಬ ವಿದ್ಯಾರ್ಥಿ ಬಂದು ಇಲ್ಲೇನು ಮಾಡ್ತಾ ಇದ್ದಾನೆ ಇದನ್ನು ನೋಡ್ತಾ ಇದ್ದಾನೆ ಭಾಳಷ್ಟು ಎಲೆಗಳು ಬಿದ್ದಿರುವಂಥದ್ದು ಕಸ ಬಿದ್ದಿರುವಂಥದ್ದನ್ನು ಗಮನಿಸಿಕೊಂಡು ಇದು ಆದ ನಂತರ ಇಲ್ಲಿ ನಾವು ಗಮನಿಸ್ತಾ ಇದ್ದೀರಾ ಈ ಒಂದು ಬಾಲಕ ಏನು ಕೆಲಸ ಮಾಡ್ತಾ ಇದ್ದಾನೆ ಈ ಮ ಬಿದ್ದಿರುವಂಥ ಕಸಗಳನ್ನೆಲ್ಲ ಗುಡಿಸಿ ತೆಗೆದುಕೊಂಡು ಹೋಗಿ ಬಿಸಾಕಿ ಇದನ್ನು ಕ್ಲೀನ್ ಮಾಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಇದಿಷ್ಟು ಈ ಒಂದು ಚಿತ್ರದಲ್ಲಿ ನೀವು ಗಮನಿಸ್ತೀರಿ ಈ ಮೂರು ಚಿತ್ರಗಳನ್ನು ಸೇರಿಸಿಕೊಂಡು ಒಂದು ಕಥೆಯನ್ನು ರಚಿಸಬೇಕಾಗಿರುವಂಥದ್ದು ಕತೆ ನಿಮಗೆ ಅನಿಸಿರುವ ರೀತಿಯಲ್ಲಿ ಮಾದರಿಯಾಗಿ ನಾನು ಇಲ್ಲಿ ಸಿದ್ಧಪಡಿಸಿದ್ದೇನೆ ನಿಮಗೆ ಅನಿಸಿರುವ ರೀತಿಯಲ್ಲಿ ನೀವು ಸಿದ್ಧಪಡಿಸಿಕೊಳ್ಬೋದಾಗಿರುವಂಥದ್ದು ಊರ ಹೊರಗಡೆ ಶಿವಲಿಂಗವಿರುವ ಒಂದು ದೇವಸ್ಥಾನವಿದೆ ಆ ದೇವಸ್ಥಾನದ ಹತ್ತಿರ ಮರದ ಎಲೆ ಮತ್ತು ಇತರ ಕಸವಿರುವುದನ್ನು ಜನರು ನೋಡಿಕೊಂಡು ಹಾಗೆ ಹೋಗುತ್ತಿದ್ದರು ಒಂದು ದಿನ ಚಂದನ್ ಎನ್ನುವ ವಿದ್ಯಾರ್ಥಿನಿಯು ಆ ಕಸವನ್ನು ನೋಡಿ ಆಲೋಚಿಸಿ ತನ್ನ ಸ್ನೇಹಿತರನ್ನು ಕರೆದುಕೊಂಡು ಬಂದನು ಎಲ್ಲ ಕಸವನ್ನು ಗುಡಿಸಿ ಸ್ವಚ್ಛಗೊಳಿಸಿ ದೇವಸ್ಥಾನದ ಮುಂದೆ ಸ್ವಚ್ಛವಾದ ಸ್ಥಳವನ್ನು ನಿರ್ಮಾಣ ಮಾಡಿದನು ಇದನ್ನು ಕಂಡು ಗ್ರಾಮಸ್ಥರು ಅವನನ್ನು ಹೊಗಳಿದರು ಇನ್ನು ಅಭ್ಯಾಸ ಎರಡು ಪಾಯಿಂಟ್ ಎರಡರಲ್ಲಿ ಕೆಳಗಿನ ಸರಣಿ ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಕಥೆಯೊಂದನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ಇಲ್ಲಿ ಸರಣಿ ಆಕಾರದಲ್ಲಿರುವಂಥ ಚಿತ್ರಗಳನ್ನು ಕೊಟ್ಟಿದ್ದಾರೆ ಈ ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನಂತರ ಕಥೆಯೊಂದನ್ನು ಸಿದ್ಧಪಡಿಸಬೇಕಾಗಿರುವಂಥದ್ದು ಇಲ್ಲಿ ನೋಡಿ ಒಬ್ಬರು ತನ್ನ ತಂದೆ ತಾಯಿಯರನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು ಇಲ್ಲಿ ಕೂರಿಸಿಕೊಂಡು ಹೋಗ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ ಇಲ್ಲಿ ನೋಡಿ ಪ್ರಕೃತಿಯ ಮಧ್ಯದಲ್ಲಿ ವಿವಿಧ ಪ್ರಾಣಿ ಪಕ್ಷಿಗಳಿರುವಂಥದ್ದು ನೀರು ಹರಿತಾ ಇರುವಂಥ ಕಾಣಿಸ್ತದೆ ಇಲ್ಲಿ ಒಬ್ಬ ಬಾಣ ಬೀ ಬೀಸ್ತಾ ಇರುವಂಥದ್ದು ನೀರು ತುಂಬ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಬಂದು ಕ್ಷಮಾಪಣೆ ಕೇಳ್ತಾ ಇರುವಂಥದ್ದು ಸಹ ಇರುವಂಥದ್ದಾಗಿದೆ ಇದಿಷ್ಟು ಈ ಒಂದು ಚಿತ್ರವನ್ನು ಗಮನಿಸದೆ ಕಾಣಿಸ್ತಾ ಇದೆ ಇದನ್ನು ನೀವು ಸ್ಟೋರಿ ರೂಪದಲ್ಲಿ ಕತೆಯ ರೂಪದಲ್ಲಿ ಸಿದ್ಧಪಡಿಸಬೇಕಾಗಿರುವಂಥದ್ದು ಆಗಿದೆ ಇವು ನಾಲ್ಕು ಚಿತ್ರಗಳನ್ನು ಗಮನಿಸಿಕೊಂಡು ಕಥೆಯ ರೂಪದಲ್ಲಿ ಇದನ್ನು ಸಿದ್ಧಪಡಿಸಿ ನೀವು ಹೇಳಬೇಕಾಗಿರುವಂಥದ್ದು ಆಗಿದೆ ಇಲ್ಲಿ ನೀವು ಮಾದರಿಯಾಗಿರುವಂಥ ಕಥೆಯನ್ನು ಒಂದು ಬಾರಿ ಗಮನಿಸಿ ನೀವು ಸಹ ಸಿದ್ಧಪಡಿಸ್ಬೋದು ಶ್ರವಣಕುಮಾರನು ತನ್ನ ತಂದೆ ತಾಯಿಯರನ್ನು ಹೊತ್ತುಕೊಂಡು ಕಾಶಿಯ ದರ್ಶನಕ್ಕೆ ಹೋಗುತ್ತಾ ಇದ್ದನು ದಾರಿಯ ಮಧ್ಯದಲ್ಲಿ ತನ್ನ ತಂದೆ ತಾಯಿಯರು ನೀರಡಿಕೆಯಾಗಿದೆ ಎಂದು ಕೇಳಿದಾಗ ಶ್ರವಣನು ಸಮೀಪದಲ್ಲಿ ತೊರೆಯೊಂದು ಹರಿಯುತ್ತಿರುವುದನ್ನು ನೋಡಿ ಅಲ್ಲಿಯೇ ಪಕ್ಕದಲ್ಲಿ ಅವರನ್ನು ಕುಳ್ಳಿರಿಸಿ ನೀರು ತರಲು ಹೋಗುವನು ಆಗ ಬೇಟೆಯಾಡಲು ಬಂದ ರಾಜನೊಬ್ಬನು ಯಾವುದೋ ಪ್ರಾಣಿ ನೀರು ಕುಡಿಯಲು ಬಂದಿದೆ ಎಂದು ತಿಳಿದು ತನ್ನ ಬಾಣದಿಂದ ಹೊಡೆದನು ಬಾಣವು ನೇರವಾಗಿ ಶ್ರವಣನ ಎದೆಗೆ ನಾಟಿ ಸ್ಥಳದಲ್ಲಿಯೇ ಸತ್ತುಹೋದನು ಸಮೀಪ ಬಂದು ನೋಡಿದ ರಾಜನು ಎಂಥ ತಪ್ಪು ಮಾಡಿದನಲ್ಲ ಎಂದು ಪಶ್ಚಾತ್ತಾಪ ಪಟ್ಟು ನೀರನ್ನು ತೆಗೆದುಕೊಂಡು ಹೋಗಿ ಆ ತಂದೆ ತಾಯಿಯರಿಗೆ ಕೊಟ್ಟು ತನ್ನಿಂದ ಆದ ತಪ್ಪನ್ನು ತಿಳಿಸಿ ಅವರ ಕ್ಷಮಾಪಣೆ ಕೋರಿ ಅವರನ್ನು ತಾನೇ ಹೊತ್ತುಕೊಂಡು ಹೋಗುವುದಾಗಿ ತಿಳಿಸಿದನು ಇದಿಷ್ಟು ಮಾದರಿಯಾಗಿರುವಂಥ ಕಥೆಯನ್ನು ಸಿದ್ಧಪಡಿಸಿರುವಂಥದ್ದಾಗಿದೆ ಹಿಂದಿನ ವಿಡಿಯೋಗಳು ವೀಕ್ಷಿಸದಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಲಿಸ್ಟ್ ಇರುತ್ತೆ ಅವುಗಳನ್ನು ವೀಕ್ಷಿಸ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು